ಹಾಯ್ ಫ್ರೆಂಡ್ಸ್, ವಿಶ್ವದ ಅತಿ ದೊಡ್ಡ ಕುಟುಂಬದ ಬಗ್ಗೆ ನಿಮಗೆ ಗೊತ್ತಾ? 39 ಹೆಂಡತಿಯರನ್ನು ಹೊಂದಿದ್ದವನು ಯಾರು? ಇವರಿಗೆ ಮಕ್ಕಳೆಷ್ಟು, ಮೊಮ್ಮಕ್ಕಳೆಷ್ಟು? ಇಷ್ಟು ಹೆಂಡತಿಯರ ಜೊತೆ ಈ ಮನುಷ್ಯ ಸಂಸಾರ ನಡೆಸ್ತಿದ್ದು ಹೇಗೆ? ಇವನು ಗಿನ್ನಿಸ್ ರೆಕಾರ್ಡ್ ಸೇರಿದ್ದು ಹೇಗೆ? ಈತನ ಮನೆ ಹೇಗಿದೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ದೊಡ್ಡ ಕುಟುಂಬದ ಯಜಮಾನ ಜಿಯೋನಾ, ಹೌದು, ಹೆಸರು ಜಿಯೋನಾ ಚನಾ ಅಂತ, ಮಿಜೋರಾಂನ ಐಜ್ವಾಲ್ನಲ್ಲಿರೋ ನಿವಾಸಿ. ಈತ 39 ಪತ್ನಿಯರನ್ನ ಹೊಂದಿದ್ದು 94 ಮಕ್ಕಳಿದ್ದಾರೆ. 14 ಸೊಸೆಯರಿದ್ದು 33 ಮಂದಿ ಮೊಮ್ಮಕ್ಕಳಿದ್ದಾರೆ. ಜೊತೆಗೆ ಓರ್ವ ಮರಿಮೊಮ್ಮಗ ಕೂಡ ಇದ್ದಾನೆ. ಅಂದ ಹಾಗೆ ಇವರ ಕುಟುಂಬದಲ್ಲಿ ಒಟ್ಟು 181 ಜನರಿದ್ದಾರೆ. ಇವರ ಹೆಣ್ಮಕ್ಕಳು ಮದುವೆಯಾಗಿ ಸಪರೇಟ್ ಆಗಿದ್ದು ಜಿಯೋನಾಗೆ 26 ಮಂದಿ ಅಳಿಯಂದರಿದ್ದಾರೆ. ಇನ್ನೊಂದು ವಿಷಯ ಅಂದ್ರೆ 39 ಪತ್ನಿಯರು ಜೀವಂತ ಇರೋರು. ಇನ್ನು ಹಲವರು ಸಾವನ್ನಪ್ಪಿದ್ರೆ ಇನ್ ಕೆಲವರು ಈತನನ್ನು ಬಿಟ್ಟು ಹೋಗಿದ್ದು ಇದೆ. ಹೀಗಾಗಿ ಈತ 39 ಹೆಚ್ಚು ಮದುವೆ ಆಗಿದ್ದ ಅಂತಲೂ ಹೇಳಲಾಗುತ್ತೆ. ಈತ ವರ್ಷದೊಳಗೆ 10 ಮದುವೆ ಆಗಿರೋದು ಕೂಡ ಇದೆ. 22 ಪತ್ನಿಯರು 40 ವರ್ಷಕ್ಕಿಂತ ಸಣ್ಣವರು. 39 ಪತ್ನಿಯರ ಪೈಕಿ ಮೊದಲನೆಯವರನ್ನು ತನ್ನ 17 ವಯಸ್ಸಿನಲ್ಲಿ ಜಿಯೋನಾ ಮದುವೆ ಆಗಿದ್ದ. ಆಕೆ ಜಿಯೋನಾಗಿಂತ 3 ವರ್ಷ ದೊಡ್ಡವರಾಗಿದ್ದರು. ಅಲ್ಲಿಂದ ಶುರುವಾದ ಮದುವೆ ಓಟ ಬಂದು ನಿಂತಿದ್ದು 2004. ಎಸ್, 1962 ಜತಿಯಾಂಗಿ ಅನ್ನೋರನ್ನ ಮೊದಲ ಮದುವೆ ಆಗಿದ್ದ. ಈಕೆಯೇ ಉಳಿದೆಲ್ಲ ಸೌತಿಯರನ್ನು, ಮನೆಯನ್ನು ಕಂಟ್ರೋಲ್ ಮಾಡ್ತಿದ್ರು. ಈತ 2004 ನಿರಂತರವಾಗಿ 39 ಹೆಚ್ಚು ಮದುವೆ ಆಗಿದ್ದ. ಇವರ ಪತ್ನಿಯರಲ್ಲಿ 22 ಮಂದಿ 40 ವರ್ಷಕ್ಕಿಂತ ಸಣ್ಣವರಾಗಿದ್ದು ಇವರಿಗೆ ಜಿಯೋನಾ ಜೊತೆ ಒಂದೊಂದು ವಾರ ಕಳೆಯಲು ಅವಕಾಶ ಸಿಕ್ತಿತ್ತಂತೆ. 4 ಅಂತಸ್ತಿನ ಮನೆಯಲ್ಲಿ 100 ಕೋಣೆಗಳು. ಯಪ್ಪ ಭಗವಂತ, ಕೇಳಿದ್ರೇನೆ ಶಾಕ್ ಆಗುತ್ತೆ. ಈತ 4 ಅಂತಸ್ತಿನ ನ್ಯೂ ಜನರೇಷನ್ ಹೌಸ್ ಅನ್ನೋ ಹೆಸರಿನ ದೊಡ್ಡ ಮನೆಯನ್ನು ಕಟ್ಟಿಸಿದ್ದ. ಅದರಲ್ಲಿ 100 ರೂಮ್ಗಳು ಕೂಡ ಇದ್ವು. ಜಿಯೋನಾ ಗ್ರೌಂಡ್ ಫ್ಲೋರ್ನಲ್ಲಿ ಡಬಲ್ ಬೆಡ್ರೂಮ್ನಲ್ಲಿ ವಾಸವಾಗಿದ್ದು ಆತನ ಯುವ ಪತ್ನಿಯರನ್ನು ಗ್ರೌಂಡ್ ಫ್ಲೋರ್ನ ಕೋಣೆಯಲ್ಲೇ ಇರಿಸಿದ್ದ. ಇನ್ನುಳಿದಂತೆ ವಯಸ್ಸಾದ ಪತ್ನಿಯರು ಫಸ್ಟ್ ಫ್ಲೋರ್ನಲ್ಲಿ ವಾಸಿಸ್ತಿದ್ರು. ಇನ್ನು ರಾತ್ರಿಯೂ ಈತನ ಜೊತೆಯಲ್ಲಿ ಮಲಗಲು ದಿನಕ್ಕೊಬ್ಬರಂತೆ ಟೈಮ್ ಟೇಬಲ್ ಹಾಕೊಂಡು ಹೋಗ್ತಿದ್ರು. ಇಷ್ಟಾದ್ರೂ ನಮ್ಮ ನಡುವೆ ಯಾವುದೇ ರೀತಿಯ ವೈಷಮ್ಯ ಇಲ್ಲ, ನಾವು ಖುಷಿ ಖುಷಿಯಾಗಿ ಇದ್ದೀವಿ ಅಂತಾರೆ ಜಿಯೋನಾ ಹೆಂಡತಿಯರು. ಮನೆಯ ಉಳಿದ ಅಂತಸ್ತಿನಲ್ಲಿ ಮಕ್ಕಳು, ಮೊಮ್ಮಕ್ಕಳು ವಾಸವಾಗಿದ್ರು. ಇವರದ್ದು ಸ್ವಾವಲಂಬಿ ಕುಟುಂಬ. ಜಿಯೋನಾದು ಸ್ವಾವಲಂಬಿ ಕುಟುಂಬ. ತಮ್ಮ ಅಗತ್ಯಕ್ಕೆ ತಕ್ಕಂತೆ ಬೆಳೆ ಬೆಳೆದುಕೊಳ್ತಾರೆ. ಮನೆಯಲ್ಲಿ ಅಷ್ಟೂ ಜನಕ್ಕೆ ಅಡುಗೆ ಕೆಲಸವನ್ನು ಜಿಯೋನಾ ಪತ್ನಿಯರು ಮಾಡ್ತಾರೆ. ಅದೇ ರೀತಿ ಆತನ ಹೆಣ್ಮಕ್ಕಳು ಮನೆ ಕ್ಲೀನಿಂಗ್, ಬಟ್ಟೆ ಒಗೆಯೋ ಕೆಲಸವನ್ನು ನೋಡ್ಕೋತಾರೆ. ಕುಟುಂಬದ ಉಳಿದ ಸದಸ್ಯರು ಅಂದ್ರೆ ಗಂಡು ಮಕ್ಕಳು ಜಾನುವಾರು ಸಾಕಾಣಿಕೆ, ಕೃಷಿ, ಫರ್ನಿಚರ್, ಅಲ್ಯೂಮಿನಿಯಂ ಪಾತ್ರೆ ತಯಾರಿಕೆಯಂತಹ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಇವರಿಗೆ ಯಾವುದೇ ರೀತಿಯಲ್ಲೂ ಆರ್ಥಿಕ ಸಮಸ್ಯೆ ಆಗೋದಿಲ್ಲ. ಮಕ್ಕಳು ಮೊಮ್ಮಕ್ಕಳಿಗಾಗಿ ತನ್ನದೇ ಶಾಲೆ. ಹೌದು, ತನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳಿಗಾಗಿ ಜಿಯೋನಾ ತನ್ನದೇ ಶಾಲೆಯನ್ನು ಕಟ್ಟಿಸಿದ್ದಾನೆ. ಇದನ್ನು ಅವನ ಸಹೋದರ ನೋಡ್ಕೊಳ್ತಾರೆ. ಸರ್ಕಾರಿ ಪಠ್ಯಕ್ರಮದಂತೆಯೇ ಶಾಲೆಯಲ್ಲಿ ಪಾಠ ಮಾಡಲಾಗುತ್ತೆ. ಅದರ ಜೊತೆಗೆ ತಮ್ಮ ಸಮುದಾಯವಾದ ಚನಾ ಪೌಲ್ಗೆ ಸೇರಿದ ಒಂದಷ್ಟು ವಿಷಯಗಳನ್ನು ಕೂಡ ಬೋಧಿಸಲಾಗುತ್ತೆ. ವಿಶೇಷ ಅಂದ್ರೆ ಜಿಯೋನಾ ಶಾಲೆ ನಡೆಸಲು ಸರ್ಕಾರದ ಬಳಿ ಯಾವುದೇ ರೀತಿಯ ಸಹಕಾರ ಕೇಳೇ ಇರಲಿಲ್ಲ. ಮಕ್ಕಳಿಗೆ ಆಟವಾಡಲು ಫುಟ್ಬಾಲ್ ಸ್ಟೇಡಿಯಂನಷ್ಟು ದೊಡ್ಡ ಗ್ರೌಂಡ್ ನಿರ್ಮಿಸಿದ್ದ. ಯಾರು ಈ ಮಾಡರ್ನ್ ರಾಜ? ಜಿಯೋನಾ ಚನಾ 1945 ಜುಲೈ 21 ಮಿಜೋರಾಂ, ಅಂದ್ರೆ ಅಂದಿನ ಅಸ್ಸಾಂ ಪ್ರಾಂತ್ಯದಲ್ಲಿ ಜನಿಸಿದ. ಇವರ ಅಜ್ಜ ಕ್ರಿಶ್ಚಿಯನ್ ಸಮುದಾಯದಲ್ಲೇ ಚನಾ ಪೌಲ್ ಅನ್ನೋ ಒಂದು ಪಂಥ ಹುಟ್ಟು ಹಾಕಿದ್ರು. ಇದರಲ್ಲಿ ಸುಮಾರು 3,000 ಹೆಚ್ಚು ಫಾಲೋವರ್ಗಳಿದ್ದು ಈಗಲೂ ಜಿಯೋನಾ ಮನೆಯ ಸುತ್ತಮುತ್ತ ವಾಸಿಸ್ತಾರೆ. ಈ ಪಂಥದಲ್ಲಿ ಪುರುಷರಿಗೆ 1 ಹೆಚ್ಚು ಮದುವೆ ಆಗಲು ಅವಕಾಶ ನೀಡಲಾಗಿದೆ. ಇದೇ ಕಾರಣಕ್ಕೆ ಜಿಯೋನಾ ಜಗತ್ತಿನ ದೊಡ್ಡ ಕುಟುಂಬದ ಯಜಮಾನನಾಗಿದ್ದ. ಜೊತೆಗೆ ಈ ಪಂಥದ ನಾಯಕ ಕೂಡ ಇವನೇ ಆಗಿದ್ದ. ಗಿನ್ನಿಸ್ ದಾಖಲೆ, ಪ್ರವಾಸಿಗರ ತಾಣ. 181 ಜನ ಸದಸ್ಯರ ಮೂಲಕ ಜಿಯೋನಾ ಕುಟುಂಬ ವಿಶ್ವದಲ್ಲೇ ಅತಿದೊಡ್ಡ ಕುಟುಂಬವಾಗಿದೆ. ಈ ಮೂಲಕ ಅತಿದೊಡ್ಡ ಕುಟುಂಬದ ಯಜಮಾನ ಅನ್ನೋ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಈತನ ಹೆಸರಲ್ಲಿದೆ.
ಆದ್ರೆ ಅಫಿಷಿಯಲಿ ಗಿನ್ನಿಸ್ ಬುಕ್ ನಲ್ಲಿ ದಾಖಲಾಗಿಲ್ಲ. ಅಧಿಕಾರಿಗಳು ಇವರ ಮನೆಗೆ ಭೇಟಿ ನೀಡಿದ್ರು, ಖುದ್ದು ಜಿಯೋನ ಟೈಟಲ್ ನಿರಾಕರಿಸಿದ್ದಾರೆ. ನಮಗೆ ಪಬ್ಲಿಸಿಟಿ ಬೇಡ ಅನ್ನೋದು ಜಿಯೋನ ವಾದ. ಮಿಜೋರಾಂಗೆ ಬರೋ ಪ್ರವಾಸಿಗರು ಈತನ ಮನೆಗೆ ಭೇಟಿ ಕೊಡ್ತಾರೆ. ಈತನ ಮನೆ ಹೇಗಿದೆ, ಕುಟುಂಬದ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನ ನೋಡೋದೇ ಪ್ರವಾಸಿಗರಿಗೆ ಒಂದು ಕ್ಯೂರಿಯಾಸಿಟಿಯ ವಿಚಾರವಾಗಿದೆ. 2021 ಜಿಯೋನ ಸಾವು. ಎಸ್, ಇಂಥ ಜಿಯೋನ 2021 ಸಾವನ್ನಪ್ಪಿದ. ಈತ ಹೈಪರ್ ಟೆನ್ಷನ್ ಮತ್ತು ಡಯಾಬಿಟಿಸ್ ನಿಂದ ಬಳಲ್ತಿದ್ದ. ಈತ ಸಾವನ್ನಪ್ಪಿದಾಗ ಮಿಜೋರಾಂ ಸಿಎಂ ಜೋರನ್ ತಂಗ ಖುದ್ದು ಟ್ವಿಟ್ಟರ್ ನಲ್ಲಿ ಸಂತಾಪ ಸೂಚಿಸಿದ್ರು. ಫ್ರೆಂಡ್ಸ್, ಇದು ವಿಶ್ವದ ಅತಿದೊಡ್ಡ ಕುಟುಂಬ ಅಂತ ಕರೆಯಲ್ಪಡೋ ಜಿಯೋನಾ ಕುಟುಂಬದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.